ಚಿತ್ತಾರ, ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನೆಗಳಲ್ಲಿ ಸಡಗರ. ದೀಪಾವಳಿ ಹಬ್ಬ 2023 ನಿಮಗೆ ಶುಭಾಶಯ. ನಮಸ್ತೆ ಮಾತರೆಗ್ಲ, ಎಂಚವುಲ್ಲರ್ ನಮ ಹುಷಾರುಲ್ಲ. ಎಸ್, ವಿ ಆರ್ ಹಿಯರ್ ಆಫ್ಟರ್ ಶಾರ್ಟ್ ಬ್ರೇಕ್. ಈ ಶಾರ್ಟ್ ಬ್ರೇಕ್ ಅಲ್ಲಿ ನಮ್ಮ ವಿಡಿಯೋಸ್ ನಿಮ್ಮನ್ನು ತಲುಪೋದಕ್ಕೆ ಸ್ವಲ್ಪ ಡಿಲೇ ಆಯಿತು, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರಿಗೂ. ನಾವಿವತ್ತು ಬಂದಿರೋದು ಗಾಡ್ಸ್ ಓನ್ ಕಂಟ್ರಿ ಅಂದ್ರೆ ಕೇರಳದಲ್ಲಿರೋ ವಯನಾಡ್ಗೆ. ನಮ್ಮ ಮುಂದಿನ ನಿಲ್ದಾಣವನ್ನು ತಲುಪೋದಕ್ಕೆ ನಾವು ಬೆಂಗಳೂರಿಂದ ಹೊರಟಿದ್ದು ಅಪ್ರಾಕ್ಸಿಮೇಟ್ ಆಗಿ ಬೆಳಗಿನ ಜಾವ 3:30 ಗಂಟೆಗೆ. ಸೊ ನಾವು ಅರೌಂಡ್ 5 ಮೈಸೂರು ತಲುಪಿ ಅಲ್ಲಿಂದ ಗುಂಡ್ಲುಪೇಟ್ ರೂಟಲ್ಲಿ ಹೊರಟಿರುವಾಗ ಈ ಬ್ಯೂಟಿಫುಲ್ ಆ್ಯಂಡ್ ಸ್ಟನ್ನಿಂಗ್ ಮಾರಿಗೋಲ್ಡ್ ಆರ್ ಗೊಂಡೆ ಹೂವಿನ ಫೀಲ್ಡ್ ನಮ್ಮನ್ನು ವೆಲ್ಕಮ್ ಮಾಡ್ತು. ಈ ಗದ್ದೆ ಮಾಲೀಕರಾದ ರಮೇಶ್ ಅವರು ಇದನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ, ಹಾಗೂ ಅವರು ನಮಗೆ ಅದರ ಕ್ಯೂಟ್ ಕ್ಯೂಟ್ ಆದ ಫೋಟೋಸ್ ಹಾಗೂ ವಿಡಿಯೋಸ್ನ ತೆಗಿಲಿಕ್ಕೂ ಅವಕಾಶ ಮಾಡಿಕೊಟ್ರು. ಈ ಹೂಗಳು ಓಣಂ ಫೆಸ್ಟಿವಲ್ ಹಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಬೇಡಿಕೆಯಲ್ಲಿರುತ್ತೆ ಅಂತ ನಮಗೆ ರಮೇಶ್ ಅವರು ಹೇಳಿದರು. ಬಂಡೀಪುರ್ ಫಾರೆಸ್ಟ್ ಏರಿಯಾ ಹ್ಯಾಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾನ್ ಬೇಸ್. ಸುತ್ತಲೂ ಗ್ರೀನ್ರಿ, ಮಿಡಲಲ್ಲಿ ಟ್ರಾಫಿಕ್ ಇಲ್ಲದೆ ಇರೋ ರೋಡ್, ಅದೃಷ್ಟ ಇದ್ರೆ ವೈಲ್ಡ್ ಅನಿಮಲ್ಸ್ನ ಸ್ಪಾಟ್ ಮಾಡೋ ಅವಕಾಶ. ಆಹಾ, ನೇಚರ್ ಎಷ್ಟೊಂದು ಬೆಸ್ಟ್ ಕ್ರಿಯೇಷನ್ ಅಲ್ವಾ? ಸ್ವಲ್ಪ ಮುಂದೆ ಹೋಗ್ತಾ ನೋಡ್ತಾ ಇರುವಾಗ ಈ ಕ್ಯೂಪಿಡ್ ಆದ ಕೋತಿಗಳು ನಮಗೆ ಪೋಸ್ ಕೊಡ್ತಾ ಇದ್ವು. ಅಂದಹಾಗೆ ನೆನ್ಪಿಟ್ಕೊಳ್ಳಿ, ಬಂಡೀಪುರ್ ಫಾರೆಸ್ಟ್ ಏರಿಯಾ ಇದೆಯಲ್ಲ, ಇದಕ್ಕೆ ಪಬ್ಲಿಕ್ ವೆಹಿಕಲ್ಸ್ನ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಟೈಮ್ 6 AM to 6 PM. ಸೊ ನಿಮ್ಮ ಟ್ರಿಪ್ನ ರೂಟ್ ಈ ಬಂಡೀಪುರ್ ಫಾರೆಸ್ಟ್ ಏರಿಯಾದಿಂದ ಕ್ರಾಸ್ ಆಗುವಂಥದ್ದಾದರೆ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗನೆ ಹೊರಟಿದ್ರಿಂದ ಎಲ್ಲರ ಹೊಟ್ಟೆ ಇಷ್ಟೊತ್ತಾಗೋಷ್ಟೊತ್ತಿಗೆ ತಮಟೆ ಹೊಡಿತಾ ಇತ್ತು. ಹಾಗಾಗಿ ಮುತ್ತಂಗ ಅನ್ನೋ ಪ್ಲೇಸಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಇಳಿದ್ವಿ. ಆ್ಯಂಡ್ ವಿ ಹ್ಯಾವ್ ನೌ ಒಫಿಷಿಯಲಿ ಎಂಟರ್ಡ್ ಕೇರಳ. ಏನಪ್ಪ ಇವರು ಬೆಳಕಿನ ಮೀನು ತಿಂತಾ ಇದ್ದಾರಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ರಿಮೆಂಬರ್, ನಾವು ಮ್ಯಾಂಗ್ಳೂರಿಯನ್ಸ್, ಫಿಶ್ ನಮಗೆ ಒಂಥರ ತರಕಾರಿ ಇದ್ದಾಗೆ. ರುಚಿ ರುಚಿಯಾದ ಫಿಶ್ ಅಂಡ್ ಅಪಮ್ನ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ವಾವ್, ವಾಟ್ ಅ ವ್ಯೂ ಅಲ್ವಾ? ಆ್ಯಂಡ್ ಯೆಸ್, ಫಾರ್ 2 nights and 3 days ಇದು ನಮ್ಮ ವಯನಾಡ್ನ ಕಲ್ಪೆಟ್ಟದಲ್ಲಿರುವ ಮನೆಯಾಗಿದೆ. ವಿ ಹ್ಯಾಡ್ ಪ್ರೀ ಬುಕ್ಡ್ ಇಟ್ ವಯಾ ಏರ್ಬಿಎನ್ಬಿ. ಇದೊಂದು ಡ್ಯೂಪ್ಲೆಕ್ಸ್ 4 BHK ಪ್ರಾಪರ್ಟಿ ಆಗಿದೆ. ಸ್ಟೇ ಕಂಫರ್ಟೇಬಲ್ ಆಗಿತ್ತು, ಫುಡ್ ತುಂಬಾ ಚೆನ್ನಾಗಿತ್ತು, ಬಟ್ ಕ್ಲೀನ್ಲಿನೆಸ್ ವಾಸ್ ನಾಟ್ ದ್ಯಾಟ್ ಅಪ್ ಟು ದ ಮಾರ್ಕ್. ಈ ಪ್ರಾಪರ್ಟಿನಲ್ಲಿ ದೊಡ್ಡದೊಂದು ಹಾಲ್, ಡೈನಿಂಗ್ ರೂಮ್, ಕಿಚನ್ ಆ್ಯಂಡ್ ಈ ಥರದ 5 bedrooms ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ನಿಮಗೊಂದು ವಿಷಯ ಗೊತ್ತಾ, ನಾವೆಲ್ಲರೂ ನಮ್ಮ 2 days ನೈಟ್ ಟೈಮನ್ನು ಈ ಬಾಲ್ಕನಿಯಲ್ಲೇ ಕಳೆದ್ವಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಂತಹ ವ್ಯೂ ನಮಗೆ ಪ್ರತಿ ಮಾರ್ನಿಂಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಂದು ಕ್ವಿಕ್ ಫ್ರೆಶ್ ಅಪ್ ಸೆಷನ್ ಆದ್ಮೇಲೆ ನಾವು ಬಂದಿದ್ದು ರಿಪನ್ ಎಸ್ಟೇಟ್ ಪೊದಾ ಪ್ಲಾಂಟೇಶನ್ ಕಲ್ಪೆಟ್ಟಾಗೆ. ಈ ಟೀ ಎಸ್ಟೇಟ್ಸ್ ನೋಡುವಾಗ ಎಷ್ಟೊಂದು ಮೂವೀಸ್ಗಳ ನೆನಪಾಗುತ್ತೆ ಅಲ್ವಾ? ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇರುವಾಗ ನಾವು ಬಿಡ್ತೀವಾ, ಹಾಗೆ ನಮ್ಮದು ಒಂದು ಇರಲಿ ಅಂತ ಡ್ರೋನ್ ಹಾರಿಸಿ ಬಿಟ್ವಿ. ನೆಕ್ಸ್ಟ್ ಲಂಚ್ಗೆ ನಾವು ಬಂದಿದ್ದು ಈ ಫೇಮಸ್ ರೆಸ್ಟೋರೆಂಟ್ಗೆ, ದಟ್ ಇಸ್ ತರವಾಡು ರೆಸ್ಟೋರೆಂಟ್. ತರವಾಡು ಅನ್ನೋ ವರ್ಡ್ನ ಮೀನಿಂಗ್ ಥರಾನೇ
ಇದೊಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಬ್ಯೂಟಿಫುಲ್ ಆದ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಯಂ ಯಂ ಆದ ಫುಡ್ ತಿಂದಾದ್ಮೇಲೆ ನಾವದನ್ನು ಚೆನ್ನಾಗಿ ಕರಗಿಸಿದ್ವಿ ಹೀಗೆ ಅಂತ ಕೇಳ್ತೀರಾ? ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನಾವು ಇವಾಗ ಹೊರಟಿದ್ದು 900 ಕಾಂಡಿ ಅಥವಾ 900 ಕಾಂಡಿ ಅನ್ನೋ ಇಕೋ ಪಾರ್ಕ್ಗೆ. ನಿಜ ಹೇಳಬೇಕಾದ್ರೆ ಈ ರೋಡ್ಸ್ ಥ್ರೂ ನಾವು ಬೆಟ್ಟ ತುದಿ ತಲುಪೋವರೆಗೆ ನಮಗಂತೂ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋದಾಗೆ ಫೀಲ್ ಆಗೋಯಿತು. ಬಟ್ ನಮ್ಮ ಡ್ರೈವರ್ ಜೀಪನ್ನು ಈ ರೋಡ್ಸಲ್ಲೂ ಪ್ರೋ F1 ಡ್ರೈವರ್ ಥರ ಕರ್ಕೊಂಡು ಹೋದರು. ಆ್ಯಂಡ್ ಈ ಜೀಪ್ ರೈಡ್ ನಮಗಂತೂ ತುಂಬಾ ವರ್ತ್ ಆಗಿತ್ತು. ಫಾರ್ 10 persons ದೇ ಚಾರ್ಜ್ ₹1600 ಓನ್ಲಿ. ಈ ಇಕೋ ಪಾರ್ಕಲ್ಲಿ ಒಂದು ಅಮೇಝಿಂಗ್ ಆದ ಗ್ಲಾಸ್ ಬ್ರಿಡ್ಜ್ ಇದೆ, ಹಾಗೂ ಸೈಕ್ಲಿಂಗ್, ಶೂಟಿಂಗ್ನಂತಹ ಇನ್ನಿತರ ಆಕ್ಟಿವಿಟೀಸ್ ಕೂಡ ಇದೆ. ಹಾಗೆ 900 ಕಾಂಡಿದು ಎಂಟ್ರಿ ಟಿಕೆಟ್ ಪರ್ 200 ಆಗಿತ್ತು. ಲಾಂಗ್ ವೀಕೆಂಡ್ ಆಗಿದ್ದರಿಂದ ರಶ್ ತುಂಬಾ ಜಾಸ್ತಿ ಇತ್ತು, ಹಾಗೆ ವೇಟಿಂಗ್ ಟೈಮ್ ಕೂಡ ಜಾಸ್ತಿನೇ ಇತ್ತು. ಬಟ್ ಆ ವೇಟಿಂಗ್ ತುಂಬಾ ವರ್ತ್ ಆಗಿತ್ತು. ಜಸ್ಟ್ ಲುಕ್ ಎಟ್ ದಿಸ್ ವ್ಯೂ. ಮಂಜು ಮುಸುಕಿದ ಗುಡ್ಡ, ಸುತ್ತ ಹಸಿರಿನ ಹೊದಿಕೆ, ತಂಪಾದ ಗಾಳಿ, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಆಫ್ಟರ್ ಸಮ್ ಕೋತಿ ಚೇಷ್ಟೆ ಧೃತಿ, ಕೌಶಿಕ್ ಅಂಡ್ ಪ್ರಸಾದ್ ಮತ್ತೆ ಕ್ಲೆಮೆಂಟ್ ಸ್ವಿಂಗ್ ರೈಡ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ತೊಳ್ಳಾಯಿರಂ ಕಾಂಡಿನ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿ ನಂತರ ರಿಟರ್ನ್ ಆಗ್ತಾ ಇರುವಾಗ ನಾನು ಸ್ಟಾಪ್ ಮಾಡಿದ್ದು ಈ ಬ್ಯೂಟಿಫುಲ್ ವ್ಯೂ ಇರೋ ಟಿ ಎಸ್ಟೇಟ್ನಲ್ಲಿ. ಇದಾಗಿತ್ತು ನಮ್ಮ ಡೇ 1 ಜರ್ನಿ ಅಟ್ ವಯನಾಡ್. ಡೇ 2 ಅಂಡ್ ಡೇ 3 ವಿಡಿಯೋಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಮತ್ತೆ ಸಿಗುವ ಮುಂದಿನ ನಿಲ್ದಾಣದಲ್ಲಿ, ಅಲ್ಲಿಯವರೆಗೆ ಸೋಲ್ಮೆಲು ಧನ್ಯವಾದಗಳು.